ಮುಖ್ಯಮಂತ್ರಿಗಳಿಗೆ ನಮ್ಮ ಮೇಲೆ ಭಾರಿ ಪ್ರೀತಿ ಇದೆ, ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ದು ಅರ್ಧ ನಿಮಿಷ ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ಒಂದು ನಿಮಿಷ, ಹಿಟ್ಲರ್ ಅನ್ನು ರೆಫರ್ ಮಾಡಿ ಹಿಟ್ಲರ್ ಏನಾಯ್ತು ಅಂತ ಹೇಳಿದ್ರು. ನಾನು ಅವ್ರಿಗೆ ಜ್ಞಾಪಕ ಮಾಡಕ್ಕೆ ಹೇಳ್ತೀನಿ, ಈ ದೇಶದಲ್ಲಿ ನಿಮ್ಮ ಪಕ್ಷದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ಅಪಚಾರ ಮಾಡಿ ಮಾಡಿ ಏನಾಯ್ತು ಗೊತ್ತಿದೆ ನಿಮಗೆ. ನೋಡಿ, ಹಾಗಾಗಿ ನಮಗೆ ನೀವು ಹೇಳಕ್ ಹೋಗ್ಬೇಡಿ, ನಿಮ್ಮಲ್ಲಿ ಅನುಭವಿಸಿದ್ದೀರಿ, ನಮ್ಗೆ ಹೇಳ್ತೀರಿ ನೀವು. ಹಿಟ್ಲರ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಕೋಪ ಯಾಕಪ್ಪ? ಕೋಪ ಯಾಕ್ರಿ? ನಾನು ಹಿಟ್ಲರ್ ಬಗ್ಗೆ ಮಾತಾಡಿದ್ರೆ ಹಿಟ್ಲರ್ ವಂಶಸ್ಥ, ಹಿಟ್ಲರ್ ವಂಶಸ್ಥ ನೀವು, ನಾವೇಗೆ ಸಹಿಸೋದು? ಇಲ್ಲ, ನೀವು ಹಿಟ್ಲರ್ ಬಗ್ಗೆ ಮಾತಾಡಿದ್ರೆ ಯಾಕೆ? ಜರ್ಮನಿ ಹಿಟ್ಲರ್ ಜರ್ಮನಿ ಭಾರತ ದೇಶದವರು ಅಲ್ಲ, ಅವ್ರ ಬಗ್ಗೆ ಮಾತಾಡಿದ್ರೆ ಮುಖ್ಯಮಂತ್ರಿಯಾಗಿ ಹಿಟ್ಲರ್ ವಿಚಾರವನ್ನ ಓಡಿ ಮಾನ್ಯ ಅಧ್ಯಕ್ಷರೇ, ಹಿಟ್ಲರ್ ನಾನು ಹಿಟ್ಲರ್ ವಿಚಾರ ರೆಫರ್ ಮಾಡಿದೆ ಅಲ್ಲ, ಇವ್ರಿಗೆ ಯಾಕೆ ಕೋಪ? ಅಯ್ಯೋ ನೋಡಿ, ಅವ್ರು ಬರ್ತೀವಿ. ನೀವು ನಮ್ಮ ಮುಖ್ಯಮಂತ್ರಿ, ನಮ್ಮೆಲ್ಲರ ರಾಜ್ಯದ ಮುಖ್ಯಮಂತ್ರಿ, ನೀವು ಸಿದ್ದರಾಮಯ್ಯನವರಂಗೆ ಮಾತಾಡಿದ್ರೆ, ಆಸ್ ಎ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರೆ ಬಹಳ ಸಂತೋಷ ಪಡ್ತೇವೆ. ನೀವು ಹಿಟ್ಲರ್ ರೀತಿ ಮಾತಾಡಿದ್ರೆ ನಾವೇಗೆ ಸಹಿಸೋದು? ನಮಗೆ ಸಹಿಸ್ಲಿಕ್ಕೆ ಆಗಲ್ಲ. ನಾವು ನೀವು ಸಿದ್ದರಾಮಯ್ಯನವರ ರೀತಿಯೇ ಮಾತಾಡಿ. ಆಯ್ತಾಯ್ತು. ಹಿಟ್ಲರ್ ಒಬ್ಬ ಮತಾಂಧ, ಅದು ಹಿಟ್ಲರ್ ಪರದ ಇದುವೇ ಬಿಟ್ಟಾಗೆ ಮಾತಾಡಿದ್ರೆ ನಾನು ಏನ್ ಮಾಡಿದ್ರು? ಹಿಟ್ಲರ್ ಒಬ್ಬ ಮತಾಂಧ, ಮನುಷ್ಯ ಜಾತಿ ವಿರೋಧಿ, ಹಿಟ್ಲರ್ ಪರಲ್ಲ ಇದು. ನೋಡ್ಕೊಂಡೆ ನಾರಾಯಣ ಸ್ವಾಮಿ, ನಾವು ನೀವು ಸ್ನೇಹಿತರು ಹಾಗಂತೇಳಿ ಪದೇ ಪದೇ ಎದ್ದೇಳ್ಬೇಕು ಅಂತ ಏನಿಲ್ಲ. ಅದಕ್ಕೆ ಕೂತ್ಕೊಳ್ಳಿ, ಇರ್ಲಿ. ಏನಾಗಿದೆ ಈ ಸಲಿಗೆ? ಭಾರಿ ಕಷ್ಟ, ನನಗೂ ಅವ್ರಿಗೂ ಬಹಳ ಸಲಿಗೆ ಇದೆ. ಅದಕ್ಕೆ ಮದ್ಬದ್ದೆ ಎದ್ದು ಹೇಳ್ತಾನೆ, ಪೂಜಾರಿಗೂ ನಮಗೂ ಸಲಿಗೆ ಇದೆ, ಮದ್ಬದ್ದೆ ಪೂಜಾರಿ ಹೇಳ್ತಾರೆ. ನೋಡಿ, ರವಿಕುಮಾರ್ಗೂ ನಮಗೂ ಸಲಿಗೆ ಇದೆ, ಎದ್ಬಿಡ್ತಾರೆ. ಭೋಜೇಗೌಡನಿಗೂ ನನಗೂ ಸಲಿಗೆ ಇದೆ, ಮದ್ಬದ್ದೆ ಎದ್ಬಿಡ್ತಾನೆ. ಇರ್ಲಿ, ಪಾಪ ತೇಜಸ್ವಿನಿ, ನಮಗೂ ಅವ್ರಿಗೂ ಬಹಳ ಒಳ್ಳೆ ಒಡನಾಟ ಇದ್ರು ಕೂಡ ತೇಜಸ್ವಿನಿ ಎದ್ದೇಳಲ್ಲ ಮಧ್ಯದಲ್ಲಿ. ಭಾರತೀಯ ಎದ್ದೇಳ್ತಾರೆ, ಭಾರತೀಯ ಇಲ್ಲ. ಸುಮ್ಮನೆ ತಮಾಷೆಗೆ ಹೇಳ್ತೀನಿ ಇವೆಲ್ಲನು, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಸಿ, ಯಾವಾಗಲೂ ಪಾರ್ಲಿಮೆಂಟರಿ ಡಿಬೇಟ್ನಲ್ಲಿ ಸ್ವಲ್ಪ ವಿನೋದನೂ ಇರಬೇಕಾಗತ್ತೆ, ಆಸೆ ಚಟಾಕಿಗಳು ಇರಬೇಕಾಗ್ತದೆ, ಕೆಣಕರು ಇರಬೇಕಾಗ್ತದೆ, ಕೊಡೋದು ತಕ್ಕಳೋದು ಇರಬೇಕಾಗ್ತದೆ. ಗೊತ್ತಾಯ್ತಾ? ದಿಸ್ ಇಸ್ ಡೆಮೋಕ್ರಸಿ. ನೀವು ಹೇಳುವಾಗ ನೀವು ಹೇಳಿ, ನಾನು ಹೇಳುವಾಗ ನಾನು ಹೇಳ್ತೀನಿ. ಹಾಗಂತೇನು ನಾವು ಅನ್ಪಾರ್ಲಿಮೆಂಟರಿ ಉಪಯೋಗಿಸ್ಬೇಕು ಅಂತಲ್ಲ. ನಾವು ಯು ಆರ್ ನಾಟ್ ಎನಿಮೀಸ್. ನಾವೆಲ್ಲ ಬೇರೆ ಬೇರೆ ಜನಸೇವೆ ಮಾಡಕ್ ಬಂದಿದ್ದೀವಿ ಇಲ್ಲಿಗೆ ಅಲ್ವಾ, ಜನಸೇವೆ ಮಾಡಕ್ ಬಂದಿದ್ದೀವಿ. ನಾನು ನೀವು ಹಿಟ್ಲರ್ ವಂಶಸ್ಥರು ಅಂತಲೂ ಹೇಳಲಿಲ್ಲ, ಅಥವಾ ಹಿಟ್ಲರ್ ಪರ ಇದ್ದೀರಿ ಅಂತಲೂ ಹೇಳಲಿಲ್ಲ. ವಾಟ್ ಈಸ್ ಹಿಟ್ಲರ್ ಅಂತ ಹೇಳಿದೆ ಅಷ್ಟೇನೆ, ಹಿಟ್ಲರ್ ಏನಾಗಿದ್ರು ಅಂತ ಅಷ್ಟೇ ಹೇಳಿದೆ ನಾನು. ಅದು ಬಿಟ್ಟರೆ ನಾವು ನಿಮ್ಮನ್ನ ಹೇಳದ್ನ, ಹಿಟ್ಲರ್ ಏನ್ ಮಾಡ್ದ, ಅವನು ಶ್ರೇಷ್ಠ, ನಾವೇ ಶ್ರೇಷ್ಠ ಅಂತ ಅನ್ಕೊಂಡು ಬೇರೆಯವ್ರನ್ನೆಲ್ಲ ಯಹೂದಿಗಳನ್ನ ತುಳಿಯಕ್ ಹೋಗಿ, ಇಡೀ ಜಗತ್ತಿನಲ್ಲೇ ಯಹೂದಿಗಳನ್ನ ತುಳಿಯಕ್ ಹೋಗಿ ಇಡೀ ಜಗತ್ತಿನಲ್ಲೇ ವಾರ್ ಶುರು ಮಾಡಿಸ್ಬಿಟ್ಟ. ಆತಗೆ ವರ್ಲ್ಡ್ ವಾರ್ ಆಗೋಯ್ತು, ಒಂದು ಎರಡು ವರ್ಲ್ಡ್ ವಾರ್. ಆತರ ಮನುಷ್ಯ ಮನುಷ್ಯರ ನಡುವೆ ಇದೆಯಲ್ಲ ಗೋಡೆ ಕಟ್ಟಕ್ ಹೋಗ್ಬಾರ. ಅವ್ರ ಮಧ್ಯೆ ಧರ್ಮ ಧರ್ಮಗಳ ನಡುವೆ ವಿಷ ಇಂತಕ್ಕಂಥ ಕೆಲಸ ಮಾಡಬಾರ, ಜಾತಿ ಜಾತಿಗಳ ನಡುವೆ ವಿಷ ಇಂತಕ್ಕಂಥ ಕೆಲಸ ಮಾಡಬಾರ. ಅದು ಮಾಡಿದ್ರೆ
ಅದು ನಮ್ಮನ್ನೇ ಸುಟ್ಟಾಕ್ಬಿಡ್ತದೆ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಬೇಸಿಕಲಿ ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ವಿಕಾಸಕ್ಕೆ, ನಮ್ಮ ಒಳಿತಿಗೆ, ನಮ್ಮ ಅಭಿವೃದ್ಧಿಗೆ ಏನ್ ಮಾಡಬೇಕು? ನಮ್ಮ ಸಮಾಜ ಅಸಮಾನತೆಯಿಂದ ಇದೆ. ಹಿಸ್ಟಾರಿಕಲ್ ರೀಜನ್ಸ್, ಸಾಮಾಜಿಕವಾಗಿ ಅಸಮಾನತೆ ಇದೆ, ಆರ್ಥಿಕವಾಗಿ ಅಸಮಾನತೆ ಇದೆ, ರಾಜಕೀಯವಾಗಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗಲಾಡಿಸ್ಬೇಕಲ್ಲ. ದಿಸ್ ಶುಡ್ ಬಿ ದಿ ಮೋಟೋ ಆಫ್ ದಿ ಪೊಲಿಟಿಕಲ್ ಪಾರ್ಟಿ. ಅಂಬೇಡ್ಕರ್ ಏನ್ ಹೇಳಿದ್ರು ನಿಮಗೆಲ್ಲ ಜ್ಞಾಪಕ ಇರಬೇಕು, ನವೆಂಬರ್ 25, 1949 ಒನ್ ಡೇ ಬಿಫೋರ್ ದಿ ಅಡಾಪ್ಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಈ ಮೇಡ ಹಿಸ್ಟಾರಿಕಲ್ ಸ್ಪೀಚ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಈ ಮೇಡ ಹಿಸ್ಟಾರಿಕಲ್ ಸ್ಪೀಚ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಗೋ ಥ್ರೂ ಈ ಸ್ಪೀಚ್. ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ಏನ್ ಹೇಳಿದ್ದಾರೆ? ನಾವು ಎಲ್ರಿಗೂ ಸಮಾನತೆ ಕೊಟ್ಟಿದ್ದೀವಿ. ರಾಜಕೀಯವಾಗಿ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಕೊಟ್ಟಿದ್ದೀವಿ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ ಹಂಗೆ. ಅದಕ್ಕೆ ಸಂವಿಧಾನ ಜಾರಿಗೆ ಬಂದರೆ ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜ ಕಾಲು ಇಡ್ತಾ ಇದ್ದೀವಿ. ಆರ್ಥಿಕವಾಗಿ ಅಸಮಾನತೆ ಇದೆ, ಸಾಮಾಜಿಕವಾಗಿ ಅಸಮಾನತೆ ಇದೆ. ಇದನ್ನ ಹೋಗಲಾಡಿಸ್ತೇವೆ ಹೋದ್ರೆ ಒಂದು ದಿನ ಏನ್ ನಮಗೆ ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಮಾಡಿದ್ದೀವಿ, ಆ ಸೌಧ ಇದೆಯಲ್ಲ, ಆ ಸೌಧನೆ ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಆ ಪ್ರಜಾಪ್ರಭುತ್ವ ಸೌಧನೆ ಧ್ವಂಸ ಮಾಡಿಬಿಡ್ತಾರೆ. ಸೊ ಯು ಮಸ್ಟ್ ಆಲ್ ರಿಮೆಂಬರ್ ದಟ್, ಯು ಮಸ್ಟ್ ಆಲ್ ಕೀಪ್ ಇಟ್ ಇನ್ ಅವರ್ ಮೈಂಡ್.